ಕಾಗವಾಡ ಪೊಲೀಸ್ ಬೀಟ್ ಬಸವರಾಜ್ ಲಟ್ಟಿಯವರಿಂದ ಬಡಜನರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಲಾಯಿತು. ಬಸವರಾಜ್ ಲಟ್ಟಿಯವರು ಸ್ವಯಂ ಪ್ರೇರಿತವಾಗಿ ಜನರ ಕಷ್ಟವನ್ನು ನೋಡಿ ತಮ್ಮ ವೇತನದಿಂದ 20,000 ರೂಪಾಯಿ ಹಣದಿಂದ ಆಹಾರ ಕಿಟ್ಗಳನ್ನು ಖರೀದಿಸಿ ಬಡ ಜನತೆಗೆ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಪ್ರಪಂಚದಾದ್ಯಂತ ಕೊರೋನಾ ವೈರಸ್ ತಡೆಗಟ್ಟಲು ವೈದ್ಯರು, ಪೊಲೀಸರು, ಸ್ವಚ್ಛತಾ ಕರ್ಮಿಗಳು ಹಾಗೂ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಹಗಲಿರುಳು ಕೆಲಸ ಮಾಡುತ್ತಿದ್ದು, ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಎಸ್ ಲಟ್ಟೆಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮೋಳೆ ಗ್ರಾಮದ ಬಡ ಜನರಿಗೆ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳನ್ನು ನೀಡಿದ್ದಾರೆ. ದಿನಸಿ ಸಾಮಗ್ರಿಗಳನ್ನು ಸ್ವೀಕರಿಸಿದ ಬಡ ಜನತೆ ಬಸವರಾಜ್ ಲಟ್ಟೆ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದು ನಮ್ಮ ಕರೋನಾ ತಡೆಗಟ್ಟಲಕ್ಕ ಪೊಲೀಸರ ದೇವ್ರ ಮತ್ತು ಅಂಥದ್ರಾಗ ನಮ್ಮ ಸಾಹೇಬರು ಊರು ಕವರ್ ಮಾಡೋದಲ್ದ ಇಂಥ ಕಾಗವಾಡ ತಾಲೂಕು 20 ಕುಟುಂಬಗಳಿಗೆ ದಿನಸಿ ಸಾಮಾನುಗಳು ಕೊಟ್ಟಾರ ಅಂದ್ರೆ ಅವ್ರ ನಮಗೆ ದೇವ್ರಿ. ಈ 5 ಊರಿಗೆ ಅಷ್ಟ ನಮಗೆ ದೇವ್ರ ಇದ್ದಂಗ ಅವ್ರ ನಾವು ಪಾಪ ಬಹಳ ದುಡಿಲತ್ತಾರು. ಪೊಲೀಸರ ಸಾಹೇಬರಿಗೆ ಕಾಗವಾಡ ತಾಲೂಕು ವತಿಯಿಂದ, ನಮ್ಮ ಕರ್ನಾಟಕ ವತಿಯಿಂದ ಪೊಲೀಸರ ಖಾಕಿ ಡ್ರೆಸ್ದವ್ರಿಗೆ ದೊಡ್ಡ ನಮಸ್ಕಾರ. ಎಲ್ಲಾ ಸ್ವಂತ ಕರೆಸಲಿ, 20 ಕುಟುಂಬಗಳಿಗೆ ಅವ್ರಿಗೆ ಪರಿಹಾರ ಕೊಟ್ಟಾರು. ಅವ್ರ ಏನ್ ಮುಂದೆ ಏನ್ ಕೆಲಸ ಐತೆ ಅವ್ರದ್ದು, ಹಿಂಗ ಸದಾ ಅವ್ರ ಮುಂದುವರಿಲಿ. ಕರ್ನಾಟಕ ಜನರ ಸೇವೆ ಮುಂದಿನ ಹುದ್ದೆದಾಗ ಹೋಗಿ ಹೋಗಿ ಮಾಡ್ಲಿ ಅಂತೇಳಿ ನಮ್ದು ಒಂದು ಗ್ರಾಮ ವತಿಯಿಂದ, ಕಾಗವಾಡ ತಾಲೂಕು ವತಿಯಿಂದ ನಮ್ದೊಂದು ಲಾಕ್ಡೌನ್ ಸಿಕ್ತು ದೇವ್ರಿನ. ಈಗ ನಮ್ಮದಂತೂ ಪರಿಸ್ಥಿತಿ ಹಂಗೈತಿ. ಪಂಚಾಯತ್ ಯಾರ ಬಂದ್ರೈತಿ? ಪಂಚಾಯತ್ ಯಾರೋ ಬಂದಿಲ್ಲ. ನಿನ್ ಏನ್ ರೇಷನ್ ಕೊಟ್ಟರು? ಲಟ್ಟೆ ಸಾಹೇಬ ಕೊಟ್ಟಿದ್ದಾರೆ. ನಿನ್ನೆ ಏನೇನು ಕೊಟ್ಟರು? ಅಕ್ಕಿ, ಗೋಧಿ ಹೊಟ್ಟೆ ಹೊಟ್ಟೆ ಏನ್ ಮಾಡ್ತೀರಿ? ಕಸಕ್ಕ ಅದು ಹೋತಂತ ಯಾವ ಕಸಕ್ಕ ಹೋತೀನಿ. ಈಗ ಲಾಕ್ಡೌನ್ ಸಿಕ್ಕಂದ್ರೆ ಕಸಕ್ ಹೋಗೋದು ಬಂದಾಗೈತೆ. ಆಯ್ತಾಯ್ತಾಯ್ತು. ನಿನ್ನ ಹೆಸರೇನ? ಅಂಶಿದ್ದ. ಅಂಶಿದ್ದ. ದಿವಸ ಎಷ್ಟು ಪೇಮೆಂಟ್ ತರ್ತೀರಿ? ಪಗಾರ ಎಷ್ಟು ಕೊಡ್ತಾರೆ? ಕಸಕ್ ಹೋದಾಗ ಪಗಾರ ಎಷ್ಟು ಕೊಡ್ತೀರಿ? ಪಗಾರ 100 ರೀ. 100 ರೂಪಾಯಿ ರೀ ಪಗಾರ. ಈಗ ಅದು ಕೆಲಸನೂ ಇಲ್ಲ. ಈಗ ಕೆಲಸನೂ ಇಲ್ಲ ಇಲ್ಲಿ. ಈಗ ಈಗ ಮಾಗಲೊಂದು 50 ಹಿಂಗಾಗಿ ಕೆಲಸ ಆಗ್ತವ ನೋಡಿಲ್ಲ ನಮಗೆ. ನಮಗೆ ಹಿಂಗಾಗೈತೆ ರೀ. ನಮ್ಮ ಪರಿಸ್ಥಿತಿ ಮತ್ತೆ ಹಿಂಗೈತೆ. ನಾವು ಒಂದು ಸಹಾಯ ಮಾಡಿ ಮನೆ ಕಟ್ಕೊಳ್ಳಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.